ಹ್ಞೂ ಏನೋ ಅಲ್ಲ ಅದಕ್ಕೇನೆ ಇವತ್ತು ಕಾನೂನಾತ್ಮಕವಾಗಿ ಉಳಿಯತ್ತೆ ಉಳಿಯಲ್ಲ ಅಂತ ನೀವು ಹೇಳ್ತಿರ ಸರಿ ಇದೆ ಒಬ್ಬ ವಕೀಲರು ಹೇಳ್ತಾ ಇದ್ರು ಏನೂ ಎವಿಡೆನ್ಸ್ ಇಲ್ಲದೇ ಈ ರೀತಿ ಅರೆಸ್ಟ್ ಮಾಡ್ತಾ ಇರೋದು ಅರ್ಥವೇ ಇಲ್ಲ ಅಂತ ಈ ರೀತಿ ನೋಟಿಸ್ ಕೊಟ್ಟಿರೋದು ಅರ್ಥವೇ ಇಲ್ಲ ಅದಕ್ಕೇನು ಮಾಡಬೇಕು ಏನು ಮಾಡ್ತೀವಿ ನಾವು ಅಂತ ಹೇಳ್ಕೊಂಡು ಚಿಕ್ಕಮಗಳೂರಲ್ಲಿ ಒಬ್ಬ ಹಿರಿಯ ವಕೀಲರು ಟಿ ವಿನಲ್ಲಿ ಹೇಳಿದ್ದು ನಾನು ಕೇಳಿದೆ ಇವರಿಗೆ ಕಾನೂನು ಲೆಕ್ಕದಲ್ಲಿಲ್ಲ ಯಾಕೆಂತಂದರೆ ಕೋರ್ಟು ಹಿಜಾಬ್ ಬಗ್ಗೆ ಸಮವಸ್ತ್ರ ಧರಿಸ್ಕೊಂಡು ಬರಬೇಕು ಅಂತ ಆದೇಶ ಕೊಟ್ಟರೆ ಸಿದ್ದರಾಮಯ್ಯ ಅದ್ರ ವಿರುದ್ಧವಾಗಿ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ನಾವು ಹಿಜಾಬ್ ಹಾಕೋಕ್ಕೆ ಅವಕಾಶ ಕೊಡ್ತೀವಿ ಏನು ಮಾಡ್ತೀರಿ ಮಾಡ್ಕೊಳ್ಳಿ ಅನ್ನಂಥ ಒಂದು ಉದ್ದಟ್ಟತನದ ಹೇಳಿಕೆಗಳನ್ನು ಕೊಟ್ಟುತ್ತಾರೆ ಇನ್ನೊಂದು ಹರಿಪ್ರಸಾದ್ ಅವರು ಈ ರೀತಿ ಗೋದ್ರಾದಲ್ಲಿ ಯಾವ ರೀತಿ ಆಯಿತೋ ಆ ರೀತಿ ಆಗಂಥ ಅವಕಾಶಗಳಿದೆ ಇದು ಪೂರ್ಣ ನನಗೆ ಗೊತ್ತು ಅಂತಂತ ಹೇಳಿಕೊಂಡು ಒಬ್ಬ ಭಯೋತ್ಪಾದಕ ಆ ಲಿಂಕ್ ಹೆಂಗೆ ಇಟ್ಕೊಂಡಿದ್ದಾರೆ ಅವ್ರ ಜೊತೆಗೆ ಭಯೋತ್ಪಾದಕರ ಜೊತೆಗೆ ಅನ್ನೋದನ್ನು ಹರಿಪ್ರಸಾದ್ ಅವರು ಹೇಳ್ತಾರೆ ಸಿದ್ದರಾಮಯ್ಯನವ್ರ ಮಗ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ರಾಷ್ಟ್ರ ಮಾಡೋದು ಬಿಡಲ್ಲ ಯಾವ ಲೆಕ್ಕ ಇವರೆಲ್ಲ ನಮಗೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು ಇದೊಂದೇ ಅವರ ಉದ್ದೇಶ ಇಟ್ಕೊಂಡು ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ಇಪ್ಪತ್ತೆರಡನೇ ತಾರೀಕು ಓಪನ್ ಆಗುತ್ತೆ ವಿಶ್ವನಾಯಕ ನರೇಂದ್ರ ಮೋದಿಯವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಕಾಶಿ ವಿಶ್ವನಾಥನ ದೇವಸ್ಥಾನದ ಬಗ್ಗೆಯೂ ಕೂಡ ಈಗಾಗಲೇ ಕೋರ್ಟಿನ ಆದೇಶದ ಪ್ರಕಾರ ಒಳ್ಳೆಯ ಇದೆ ಅದೇ ರೀತಿ ಶ್ರೀಕೃಷ್ಣನ ದೇವಸ್ಥಾನವೂ ಕೂಡ ಸರ್ವೆ ಇದೆ ಹೀಗೆ ಎಲ್ಲ ಭಾರತೀಯ ಸಂಸ್ಕೃತಿಯ ದೇವಾಲಯಗಳು ಅಭಿವೃದ್ಧಿ ಆಗುತ್ತಾ ಇರೋದನ್ನು ಕಾಂಗ್ರೆಸ್ನವ್ರು ತಡ್ಕೊಳೋಕ್ಕಾಗ್ತಿಲ್ಲ ಮುಸಲ್ಮಾನರದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನವರು ಅದನ್ನು ತಡ್ಕೊಳಕ್ಕಾಗ್ತಿಲ್ಲ ಹಾಗಾಗಿ ಈ ದೇಶದ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋ ದಿಕ್ಕಿನಲ್ಲಿ ಕಾಂಗ್ರೆಸ್ನವರ ಪ್ರತಿಯೊಂದು ಚಟುವಟಿಕೆ ರಾಜ್ಯ ಸರ್ಕಾರದ ಪ್ರತಿಯೊಂದು ಆದೇಶ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುತ್ತೆ ಹಿಂದೂ ಸಮಾಜ ಎಚ್ಚೆತ್ತುಕೊಂಡಿದೆ ಈ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಈ ಸಂದರ್ಭ ಕೂಡ ಕೇಳ್ತೇನೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ